ಅನೌನ್ಸ್ ಮಾಡಿದ್ದು ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರು 100 ಕೋಟಿ ಕೊಡ್ತಾ ಇದ್ದೀವಿ ಅಂತ ಅವರು ಮಾತನಾಡಿದ್ದಾರೆ. ಆ ಡೀಟೇಲ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಸಿದ್ದರಾಮಯ್ಯ ಅವರು ಮಾತನಾಡಿದ್ದೇನು ಅನ್ನೋದು. ನಾವು ನಮ್ಮ ಎಂ ಎಲ್ ಎಗಳು ತೀರ್ಮಾನ ಮಾಡಿದ್ದೀವಿ. ಆ ಬರ್ತಕ್ಕಂಥ 2 ಕೋಟಿ ರೂಪಾಯಿನಲ್ಲಿ ನಾವು ಒಟ್ಟು ಎಂ ಎಲ್ ಸಿಗಳು 95 ಜನ ಇದ್ದೀವಿ. ಕಾಂಗ್ರೆಸ್ ಪಕ್ಷದ ಎಂ ಎಲ್ ಸಿಗಳು 95 ಮೆಂಬರ್ಸ್ ಇದ್ದೀವಿ. ಅದ್ರ ಜೊತೆಗೆ ಒಬ್ಬ ಎಂ ಪಿ ಇದ್ದಾರೆ. ಆಮೇಲೆ ರಾಜ್ಯಸಭಾ ಮೆಂಬರ್ಸು 4 ಜನ ಇದ್ದಾರೆ. ಎಲ್ಲ 100 ಜನ ಆಗ್ತೀವಿ. ನಮಗೆ ಬರ್ತಕ್ಕಂಥ ಏರಿಯಾ ಡೆವಲಪ್ಮೆಂಟ್ ಪ್ಲಾನ್ಸ್ನಲ್ಲಿ ಒಬ್ಬ MLA ಪ್ರತಿಯೊಬ್ಬ MLA 1 ಕೋಟಿ ರೂಪಾಯಿನ ಈ ವ್ಯಾಕ್ಸಿನ್ಗೋಸ್ಕರವಾಗಿ ವ್ಯಾಕ್ಸಿನ್ ಪ್ರೊಕ್ಯೂರ್ಮೆಂಟ್ಗೆ ನಾವು 100 ಕೋಟಿ ರೂಪಾಯಿಗಳನ್ನು ಕೊಂಡುಕೊಳ್ಳಲಿಕ್ಕೆ ನಮ್ಮ MLAಗಳು ನಾವು ಎಲ್ಲರೂ ಕೂಡ ಇದನ್ನು ತೀರ್ಮಾನ ಮಾಡಿದ್ದೀವಿ. ಅದನ್ನು ಕೊಡಲಿಕ್ಕೆ ಕಾಂಗ್ರೆಸ್ ಪಕ್ಷ ಇವತ್ತು ಮುಂದೆ ಬಂದಿದೆ. ಇದು ಕರ್ನಾಟಕದಲ್ಲಿ ಬಹುಶಃ ಗಮನಿಸಿದ್ರಿ, ನಾವು 100 ಕೋಟಿ ರೂಪಾಯಿ ಕೊಡ್ತಾ ಇದ್ದೀವಿ ಅಂತ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ದಾರೆ. ದುಡ್ಡು ಯಾವುದು ಅಂತ ಕೇಳಿದ್ರೆ ಸರ್ಕಾರದ್ದೇ ದುಡ್ಡು. ಪ್ರತಿಯೊಬ್ಬ ಶಾಸಕನಿಗೆ ವರ್ಷಕ್ಕೆ 2 ಕೋಟಿ ರೂಪಾಯಿ ಪ್ರದೇಶಾಭಿವೃದ್ಧಿ ನಿಧಿ ಅಂತ ಕೊಡ್ತಾರೆ. ಆ 2 ಕೋಟಿಯಲ್ಲಿ 1 ಕೋಟಿ ರೂಪಾಯಿ ನಾವು ಕೊಡ್ತೀವಿ ಅಂತ ಹೇಳ್ತಾ ಇರೋದು. 95 ಜನ MLAಗಳು, 1 MP, DK ಸುರೇಶ್ ಅವರು, 4 ಮಂದಿ ರಾಜ್ಯಸಭಾ ಸದಸ್ಯರು, ಒಟ್ಟು 100 ಕೋಟಿ ಅಂತ ಸಿದ್ದರಾಮಯ್ಯ ಅವರು ಹೇಳ್ಕೊಳ್ತಾ ಇದ್ದಾರೆ. ಇದನ್ನ ಕಾಂಗ್ರೆಸ್ನ ಕಾರ್ಯಕರ್ತರು ಹಂಚಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಇವರು ವೈಯಕ್ತಿಕವಾಗಿ ದೇಣಿಗೆ ಕೊಟ್ಟರು ಅಂತ ಅನ್ಕೊಳ್ಬೇಕು. ಕೊಟ್ಟಿರೋದು ಸರ್ಕಾರದ ದುಡ್ಡನ್ನ, ಸರ್ಕಾರ ಕ್ಷೇತ್ರದ ಅಭಿವೃದ್ಧಿಗೆ ಅಂತ ಕೊಟ್ಟಂತ ದುಡ್ಡು. ಸರ್ಕಾರ ಅನ್ನೋದಕ್ಕಿಂತ ನಮ್ಮ ದುಡ್ಡು, ಜನರ ದುಡ್ಡು. ಜನರ ದುಡ್ಡನ್ನ ಕೊಟ್ಟು ನಾವು 100 ಕೋಟಿ ರೂಪಾಯಿ ಕೊಟ್ವಿ, ನಾವು 100 ಕೋಟಿ ರೂಪಾಯಿ ಕೊಡ್ತಾ ಇದ್ದೀವಿ ಅಂತ ಹೇಳ್ಕೊಳ್ತಾ ಇದ್ದಾರೆ. ಇಲ್ಲಿ ಒಂದು ವಿಚಾರವನ್ನ ಸ್ಪಷ್ಟವಾಗಿ ಹೇಳಬೇಕು. ಪ್ರದೇಶಾಭಿವೃದ್ಧಿ ನಿಧಿ ಅನ್ನೋದು ನಿಮ್ಮ ವೈಯಕ್ತಿಕ ದುಡ್ಡಲ್ಲ, ನಿಮ್ಮ ಪಕ್ಷದ ದುಡ್ಡು ಕೂಡ ಅಲ್ಲ. ಒಂದು ವೇಳೆ ನಮಗೆ 1 ವರ್ಷ ಸ್ಯಾಲ್ರಿ ಬೇಡ, TADA ಬೇಡ ಅಂತ ಹೇಳಿದ್ರೆ ಒಪ್ಕೋಬೋದಿತ್ತು. ಅಥವಾ ನಾವು KPCC ಇಂದ 1 ಕೋಟಿ ರೂಪಾಯಿ ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಒಪ್ಪುಬೋದಿತ್ತು. ಕೊಡ್ತಾ ಇರೋದು ಸರ್ಕಾರದ ದುಡ್ಡು, ಅದಕ್ಕೆ ಕ್ರೆಡಿಟ್ ಬೇರೆ. ನಾವು ಕೊಡ್ತಾ ಇದ್ದೀವಿ 100 ಕೋಟಿ. ಸೊ ಇಲ್ಲಿ ಇನ್ನೊಂದು ವಿಚಾರವನ್ನು ನಾನು ಸ್ಪಷ್ಟವಾಗಿ ಹೇಳಬೇಕಾಗತ್ತೆ. ಬಹುಶಃ ಇಲ್ಲಿ 100 ಕೋಟಿ ಕೊಟ್ಟರು ಪ್ರದೇಶಾಭಿವೃದ್ಧಿ ನಿಧಿ, ಸರ್ಕಾರ ಇಲ್ಲಿ ವ್ಯಾಕ್ಸಿನ್ ಖರೀದಿಗೆ ದುಡ್ಡಿಲ್ಲ ಅಂತ ಎಲ್ಲೂ ಕೂಡ ಹೇಳಿಕೊಂಡಿಲ್ಲ. ವ್ಯಾಕ್ಸಿನ್ ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇರೋದು. ವ್ಯಾಕ್ಸಿನ್ನ ಕೊರತೆಯಾಗಿರೋದೇ ವಿನಃ ವ್ಯಾಕ್ಸಿನ್ನ ಖರೀದಿಗೆ ದುಡ್ಡಿನ ಕೊರತೆಯಾಗಿರೋದಲ್ಲ, ದುಡ್ಡು ಕೊಟ್ಟರು ವ್ಯಾಕ್ಸಿನ್ ಸಿಗಲ್ಲ ಅಂತ ಪರಿಸ್ಥಿತಿ ಇದೆ. ಸೊ ಸರ್ಕಾರ ಈಗಾಗಲೇ 3 ಕೋಟಿ ವ್ಯಾಕ್ಸಿನ್ ಖರೀದಿಗೆ ಆರ್ಡರ್ ಕೊಟ್ಟಾಗಿದೆ, ಅದು ಬರ್ತಾ ಇಲ್ಲ. ಯಾಕಂತಂದ್ರೆ ಎಲ್ಲ ರಾಜ್ಯಗಳು ಬೇಡಿಕೆ ಇಟ್ಟಿದ್ದಾವೆ, 2 ಸಂಸ್ಥೆಗಳು ವ್ಯಾಕ್ಸಿನ್ ಅನ್ನು ಕೊಡಬೇಕಾಗಿರೋದು, ಒಂದು ಭಾರತ್ ಬಯೋಟೆಕ್ ಮತ್ತೊಂದು ಸೆರಮ್. ಇಲ್ಲಿಂದ ಬರಬೇಕಾದಷ್ಟು ಬರ್ತಾ ಇಲ್ಲ ಅನ್ನೋದೇ ಸಮಸ್ಯೆಯನ್ನ. ಆದರೆ ಇವ್ರು ಹೇಳ್ತಾ ಇರೋದೇ ಬೇರೆ, ದುಡ್ಡಿನ ಕೊರತೆನೇ ಅಲ್ಲ ಇಲ್ಲ ಆಗಿರೋದು, ಪ್ರೊಡಕ್ಷನ್ನ ಕೊರತೆ, ಉತ್ಪಾದನೆಯ ಸಮಸ್ಯೆ ಆಗಿರೋದು. ಅದರಲ್ಲೂ ಈಗ ಕ್ರೆಡಿಟ್ ಪಡ್ಕೊಳ್ಳೋದಕ್ಕೆ ಮುಂದಾಗ್ತಾ ಇದ್ದಾರೆ. ನಾವು 100 ಕೋಟಿ ಕೊಟ್ವಿ, 100 ಕೋಟಿ ಕೊಡ್ತಾ ಇದ್ದೀವಿ, ಯಾರು ದುಡ್ಡನ್ನು ಕೊಡ್ತಾ ಇರೋದು? ಜನರ ದುಡ್ಡು ತಾನೇ, ಅದನ್ನು ಕ್ರೆಡಿಟ್ ಪಡ್ಕೋಬೇಕಾ? ನನಗೆ ಸ್ಯಾಲ್ರಿ ಬೇಡಪ್ಪ, 1 ವರ್ಷ ನಮ್ಮ 95 ಜನ ಶಾಸಕರಿಗೆ ಮತ್ತೊಂದು 5 ಜನ MPಗಳಿಗೆ ಸ್ಯಾಲ್ರಿಯೇ ಬೇಡ, TADA ಏನು ಬೇಡ ಅಂತ ಹೇಳಿದ್ರೆ ಒಪ್ಕೋಬೋದಿತ್ತು. ಓ ತ್ಯಾಗ ಮಾಡಿದ್ರು ಅಂತ. ಸೊ ಅದರಲ್ಲಿ ಮತ್ತೆ ಕ್ರೆಡಿಟು ಪ್ರಚಾರ, ಅದನ್ನು ಹಂಚಿಕೊಂಡು ಖುಷಿ ಪಡೋದು ಬೇರೆ ಸೋಷಿಯಲ್ ಮೀಡಿಯಾದಲ್ಲಿ. ಇಲ್ಲಿ ಮತ್ತೆ ಹೇಳ್ತಾ ಇದ್ದೀನಿ, ಸರ್ಕಾರಕ್ಕೆ ದುಡ್ಡಿನ ಕೊರತೆಯಾಗಿಲ್ಲ ವ್ಯಾಕ್ಸಿನ್ ಖರೀದಿ ಮಾಡೋದಕ್ಕೆ. ವ್ಯಾಕ್ಸಿನ್ನ ಕೊರತೆಯಾಗಿರೋದು, ಸಪ್ಲೈ ಸಮಸ್ಯೆಯಾಗಿರೋದು. ಇವರು ಯಾವ ರೀತಿ ಬಿಂಬಿಸ್ತಾ ಇದ್ದಾರೆ ಅಂತಂದರೆ ಸರ್ಕಾರಕ್ಕೆ ದುಡ್ಡಿನ ಕೊರತೆಯಾಗಿದೆ, ದುಡ್ಡೇ ಇಲ್ಲ, ನಾವು ಕೊಟ್ಟು ಸರ್ಕಾರ ನಡೀಬೇಕು ಅನ್ನೋ ರೀತಿಯಲ್ಲಿದ್ದಾರೆ. ಬಹುಶಃ ಇದನ್ನೇ ಹೇಳೋದು ಅಗ್ಗದ ಪ್ರಚಾರ ಅಂತ, ಇದನ್ನೇ ಹೇಳೋದು ಸುಖಾಸುಮ್ಮನೆ ಪ್ರಚಾರ ಪಡ್ಕೊಳ್ಳೋದು ಅಂತ, ಇದನ್ನೇ ಹೇಳೋದು ತಿರುಚೋದು, ಜನರ ದಾರಿ ತಪ್ಪಿಸೋದು ಅಂತ ಇದಕ್ಕೆ ಹೇಳೋದು. ಸರ್ಕಾರ ನಾವು ಫ್ರೀ ಕೊಡ್ತೀವಿ ಅಂತ ಈಗಾಗಲೇ ಅನೌನ್ಸ್ ಮಾಡಿದೆ, ಪ್ರಯತ್ನ ಮಾಡ್ತಾ ಇದೆ ತರಿಸ್ಕೊಳ್ಳೋದಕ್ಕೆ. ಅದರ ಲೋಪ ಆಗಿದೆ, ಒಪ್ಕೊಳ್ಳೋಣ. ಆಗಿಲ್ಲ, ಸರ್ಕಾರಕ್ಕೆ ಮಾಡೋದಕ್ಕೆ ಆಗ್ತಾ ಇಲ್ಲ. ಅದು ದುಡ್ಡಿನ ಕೊರತೆಯಿಂದ ಅಲ್ಲ.